ಯಾಕಂತಂದ್ರೆ ಭ್ರಷ್ಟಾಚಾರ ಮಾಡಿಬಿಟ್ಟಿದ್ದಾರೆ, ದುರಾಡಳಿತ ಮಾಡಿದ್ದಾರೆ, ಜನವಿರೋಧಿ ಕೆಲಸ ಮಾಡಿದ್ದಾರೆ. ಇವತ್ತು ಭ್ರಷ್ಟಾಚಾರ ಇದೆಯಲ್ಲ, ಮುಗಿದುಬಿಟ್ಟಿದ್ದಾರೆ, ಜನರು ಮಾತಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಈ ಸರ್ಕಾರದಲ್ಲಿ ಮುಗಿದಿದ್ದರೆ ಏನು ಕೆಲಸ ನಡೆಯಲ್ಲ ಅಂತೇಳಿ ಜನ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ. ಇವತ್ತಿನವರೆಗೆ ಒಂದು ಮನೆ ಕೊಡೋಕ್ಕಾಗಿಲ್ಲ ಗೊತ್ತಾ ನಿಮಗೆ? ಒಂದು ಮನೆ ಕೊಡೋಕ್ಕಾಗಿಲ್ಲ ಇವ್ರ ಕೈನಲ್ಲಿ. ಇವರು ಜನಪರವಾದ ಕೆಲಸ ಮಾಡ್ತಾರೆ, ಜನ ಇವತ್ತು ಆಕ್ರೋಶವಾಗಿದ್ದಾರೆ, ಎಲೆಕ್ಷನ್ ಬರಲಿ ಅಂತ ಕಾಯ್ತಾ ಇದ್ದಾರೆ. ಕಾಂಗ್ರೆಸ್ ಘೋಷಿಸುವಂತಹ ಪಾರ್ಟಿಗಳು ಒಂದು ಚುಟ್ಟಿ ತೊಂದರೆ ಇನ್ನೊಂದು ಚುಟ್ಟಿ ಫ್ರೀ ಅನ್ನೋಂತ ಹೇಳಿಕೆ ಕುಮಾರಸ್ವಾಮಿ ಅವರು. ಕುಮಾರಸ್ವಾಮಿ ಬಗ್ಗೆ ಮಾತಾಡಲ್ಲ, ಕುಮಾರಸ್ವಾಮಿ ಬರೀ ಇದೆಲ್ಲ ಬಿಟ್ಟು ಸುಳ್ಳುಗಳಿ ಇಲ್ಲಿ ಎಷ್ಟು ಇಲ್ಲಿ ಇಲ್ಲಿ ಇದ್ವೇ ಅಲ್ಲ ಇದು ಬಿಜೆಪಿ ಈ ಕಡೆ ಗುಲ್ಬರ್ಗ ಡಿವಿಷನ್ನಲ್ಲಿ ಮುಂಬೈ ಕರ್ನಾಟಕದಲ್ಲಿ ಅವರೆಲ್ಲ ಏನಿಲ್ಲ.